नमस्कार, नानु पृथ्वीराज आरनहल्ली। शासकर बंडायक्के केर माडिदंत सीएम बीएसवाई सीएम राजकीय कार्यदर्शियागि ईग संतोष अवरन्न नेमक माडिकोंडिद्दारे। तम्म माजी पर्सनल असिस्टेंट अंद्रे माजी पीएन ईग राजकीय कार्यदर्शियागि नेमक माडिकोंडिरुवंतद्दु। राज्य सरकारदिंद ईग आदेशवन्न ओरडिसलागिदे। एनआर संतोष सीएम येडियूरप्पनवर माजी पीए आगिद्दरु ईग राजकीय कार्यदर्शियागि बढ़तियन्न पड़कोंडंतागिदे। इदीग सीएम राजकीय कार्यदर्शि स्थानमान सिक्किदे संतोष अवरिगे। ई ओंदु नेमकक्के बीजेपियल्लि अपस्वर केळि बंदित्तु। आ यावुदे अपस्वरक्कू कूड मणे हाकदंत येडियूरप्पनवरु संतोष अवरिगे इल्लि राजकीय कार्यदर्शि हुद्देयन्न कोट्टिद्दारे। आदरे इदरल्लि संतोष के संपुट दर्जे स्थानमान इल्वा अनुव प्रश्ने सहजवागि एद्दिरुवंतद्दु। बरी राजकीय कार्यदर्शि अंत आदेशदल्लि उल्लेखवन्न माडलागिदे। संपुट दर्जे स्थानमानद बग्गे यावुदे रीतियादंत उल्लेख इल्ल। येडियूरप्पनवरिगे ईग आलरेडि रेणुकाचार्य अवरागिरबहुदु एस् आर् विश्वनाथ अवरागिरबहुदु अवरु राजकीय कार्यदर्शि हुद्देयल्लिद्दारे। ईग संतोष अवरु कूड ನೇಮಕಗೊಂಡಿರುವಂತದ್ದು ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಸಂತೋಷ್ ಅವರನ್ನು ಕೂಡ ನೇಮಕ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಎಲ್ಲ ಒಂದು ಕಡೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ ಕೇಳಿ ಬಂದಿತ್ತು. ಏನ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಸಾಕಷ್ಟು ಜನರು ಬಿಜೆಪಿಯಲ್ಲಿ ಎನ್ಆರ್ ಸಂತೋಷ್ ಅವರ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ನೇಮಕ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಸ್ವರವನ್ನ ಎತ್ತಿದ್ರು. ಕೊನೆಗೂ ಈಗ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಅವರಿಗೆ ಲಭಿಸಿದೆ. ಯಾವ ರೀತಿಯಾದಂತ ರಾಜಕೀಯ ಪ್ರಾಶಸ್ತ್ಯವನ್ನ ಈಗ ಕೊಡುವ ಮುಖಾಂತರ ಸಂತೋಷ್ ಅವರನ್ನ ಆ ಒಂದು ಹುದ್ದೆಗೆ ನೇಮಕ ಮಾಡಿದ್ದಾರೆ ಯಡಿಯೂರಪ್ಪನವರು ಅಂತ? ಪೃಥ್ವಿರಾಜ್, ಮುಖ್ಯವಾಗಿ ಏನಂತಂದ್ರೆ ಎನ್ಆರ್ ಸಂತೋಷ್ ಅವರು ಏನಿದ್ದಾರೆ ಅವರನ್ನ ಈ ಹಿಂದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ದೂರ ಇಟ್ಟಿದ್ರು. ಮೊದ್ಲು ಮುಖ್ಯಮಂತ್ರಿ ಆಗೋಕ್ಕೂ ಮೊದ್ಲು ವಿರೋಧ ಪಕ್ಷ ನಾಯಕ ಆದಂತ ಸಂದರ್ಭದಲ್ಲಿ ಸ್ವಲ್ಪ ದಿನ ಇದ್ರು ಅವ್ರ ಜೊತೆಗೆ. ಈಗ ಸಿಎಂ ಆದಂತ ನಂತರವಾಗಿ ಅವ್ರನ್ನ ದೂರ ಇಟ್ಟಿದ್ರು. ಕಾರಣ ಅವ್ರ ಮೇಲೆ ಬೇರೆ ಬೇರೆ ಅಲಿಗೇಷನ್ ಇತ್ತು, ಹಂಗಾಗಿ ಅವ್ರನ್ನ ದೂರ ಇಟ್ಟಿದ್ರು. ಈಗ ಮತ್ತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಈಗ ಅವ್ರನ್ನ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕವನ್ನ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ ಬಿಜೆಪಿಯಲ್ಲಿ ನಡೆದಿರತಕ್ಕಂತ ಬೆಳವಣಿಗೆ ಏನಿದೆ, ಮುಖ್ಯವಾಗಿ ಮೂಲ ಬಿಜೆಪಿ ಶಾಸಕರಿಗೆ ಒಂದು ರೀತಿ ಸೂಕ್ತವಾದಂತ ಸ್ಥಾನಮಾನವನ್ನ ಸಿಗ್ತಾ ಇಲ್ಲ ಅಂತದ್ರಲ್ಲಿ ಎನ್ಆರ್ ಸಂತೋಷ್ ಅವರಿಗೆ ಕೊಟ್ಟಿರುವಂತದ್ದು ಇಲ್ಲ ಒಂದ್ ಕಡೆ ಬಿಜೆಪಿಯಲ್ಲೂ ಕೂಡ ಬಹಳಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ. ಜೊತೆಗೆ ನಿನ್ನೆ ನಡೆದಂತ ಬಿಜೆಪಿ ಬಂಡಾಯ ಶಾಸಕರ ಸಭೆಯಲ್ಲೂ ಕೂಡ ಇದೇ ಒಂದು ವಿಚಾರ ಪ್ರಸ್ತಾಪ ಆಗಿರುವಂತದ್ದು. ಅಂದ್ರೆ ಬೇರೆ ಬೇರೆ ಯಾರ್ಯಾರಿಗೂ ಕೊಡ್ತಾರೆ ಸೂಕ್ತ ಸ್ಥಾನಮಾನವನ್ನ, ಆದ್ರೆ ನಾವು ಪಕ್ಷದಲ್ಲಿ ದುಡಿದೇವೆ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನವನ್ನ ತೋಡ್ಕೊಂಡಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಬಹಳಷ್ಟು ಭಿನ್ನಮತಕ್ಕೆ ಸಾಕ್ಷಿಯಾಗುವಂತ ಏನಾದ್ರೂ ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಇರುತ್ತೆ ಅಲ್ವಾ ಕೃಷ್ಣ? ಇವರ ನೇಮಕದ ಹಿಂದೆ ಅಷ್ಟೆಲ್ಲ ಅಪಸ್ವರ ಇದ್ದಿದ್ರು ಕೂಡ ಏನ್ 9 ವರ್ಷಗಳಿಂದ ಯಡಿಯೂರಪ್ಪನವರ ಜೊತೆ ಆಪ್ತವಾಗಿದ್ದುಕೊಂಡು ಅವರ ಕಣ್ಣು ಬಾಯಿ ಮೂಗು ಎಲ್ಲ ಇವರೇ ಆಗ್ಬಿಟ್ಟಿದ್ರು. ಪ್ರತಿಯೊಂದು ಕೂಡ ಸಂತೋಷ್ ಅವರು ಹೇಳ್ದಂತೆನೂ ಕೂಡ ಆಗ್ತಾ ಇತ್ತು ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಅದರ ಋಣ ಆದಂಗ ಆಯ್ತಾ ಇದು? ಖಂಡಿತವಾಗ್ಲೂ ಪ್ರತಿಭಾ, ಅದೇ ಋಣನೇ ಅನ್ಸುತ್ತೆ. ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪನವರ ಜೊತೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಹತ್ತಿರವಾಗಿದ್ರು, ಜೊತೆಗೆ ಅವ್ರ ಜೊತೆ ಏನಾದ್ರು ಕೆಲಸನ ಮಾಡ್ಕೊಡ್ತಾ ಇದ್ರು. ಹೀಗಾಗಿ ಎಲ್ಲ ಒಂದ್ ಕಡೆ ಆ ಒಂದು ಋಣವನ್ನ ತೀರಿಸ್ಕೊಳ್ಳೋದಕ್ಕೆ ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವ್ರು ಏನಾದ್ರು ಒಲು ತೋರಿದಾರ ಅನ್ನೋದ್ರಿಗೂ ಕೂಡ ಪ್ರಶ್ನೆ ಎದುರಾಗಿರುವಂತದ್ದು. ಒಟ್ಟಾರೆಯಾಗಿ ಎನ್ಆರ್ ಏನು ಸಂತೋಷ್ ಏನಿದ್ದಾರೆ ಅವ್ರಿಗೆ ಮುಖ್ಯವಾಗಿ ಈಗ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಆದ್ರೆ ಸಂಪುಟ ದರ್ಜೆ ಸ್ಥಾನಮಾನವನ್ನ ಎಲ್ಲೂ ಕೂಡ ತೋರಿಸಿಲ್ಲ. ಈ ಹಿಂದೆ ಯಾವುದೇ ರಾಜಕೀಯ ಕಾರ್ಯದರ್ಶಿ ನೇಮಕ ಆದ್ರೂ ಕೂಡ ಸಚಿವ ಸಂಪುಟ ದರ್ಜೆ ಸ್ಥಾನಮಾನವನ್ನ ನೀಡಲಾಗ್ತಾ ಇತ್ತು. ಆದ್ರೆ ಈ ಒಂದು ಆದೇಶದಲ್ಲಿ ಬರೀ ಸಿಎಂ ರಾಜಕೀಯ ಕಾರ್ಯದರ್ಶಿ ಅಷ್ಟೇ ಆದೇಶ ಆಗಿದೆ. ಆದ್ರೆ ಸಂಪುಟ ದರ್ಜೆ ಸ್ಥಾನಮಾನ ಸಂಬಂಧಪಟ್ಟದ್ದು ಯಾವುದೇ ರೀತಿ ಆದೇಶ ಆಗಿಲ್ಲ. ನನ್ ಜೊತೆ ಇರ್ಲಿ ಅಂದ್ರೆ, ಜೊತೆಗೆ ನೀವ್ ಹೇಳೋ ಪ್ರಕಾರವಾಗಿ ಏನು ಋಣವನ್ನ ತೀರ್ಸ್ಕೊಳ್ಳೋದಕ್ಕಾಗಿ ಋಣವನ್ನ ತೀರ್ಸೋದಕ್ಕೋಸ್ಕರ ಇವರು ಎನ್ಆರ್ ಸಂತೋಷ್ ಅವರನ್ನ ನೇಮಕ ಮಾಡಿದ್ರು ಅನ್ನೋ ಚರ್ಚೆ ಈಗ ಓಕೆ. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಸರ್, ರಾಜಕೀಯ ಕರ್ನಾಟಕದಲ್ಲಿ ನಾಳೆ ಭಾನುವಾರದ ಲಾಕ್ಡೌನ್ ಇಲ್ಲ. ಜನರ ಹಿತದೃಷ್ಟಿಯಿಂದ ನಾಳೆ ಕರ್ಫ್ಯೂ ಇರೋದಿಲ್ಲ. ಸಿಎಂ ಯಡಿಯೂರಪ್ಪನವರಿಂದ ಮಹತ್ವದ ಆದೇಶವನ್ನ ಈಗ ಹೊರಡಿಸಲಾಗಿರುವಂತದ್ದು. ಸಿಎಂ ಯಡಿಯೂರಪ್ಪನವರು ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ಇಲ್ಲಿ ಈ ಹಿಂದೆ ಪ್ರತಿ ಭಾನುವಾರ ಒಂದ್ ರೀತಿಯಾಗಿ ನಾವು ನೋಡಿದ್ವಲ್ಲ, ಜನತಾ ಕರ್ಫ್ಯೂ ಇತ್ತಲ್ಲ, ಆ ರೀತಿಯಾಗಿ ಇರಬೇಕು, ಕಂಪ್ಲೀಟ್ ಆಗಿ ಲಾಕ್ಡೌನ್ ಇರಬೇಕು, ಯಾವುದೇ ರೀತಿಯಾದಂತ ಸಂಚಾರ ಆಗ್ಲಿ, ಅಂಗಡಿ ಮುಂಗಟ್ಟುಗಳಾಗ್ಲಿ, ಯಾವುದು ಕೂಡ ಓಪನ್ ಇರುವಂತಿಲ್ಲ ಅಂತ ಆದೇಶವನ್ನ ಹೊರಡಿಸಲಾಗಿತ್ತು. ಅಗತ್ಯ ವಸ್ತುಗಳ ಪೂರೈಕೆಯ ಅಂಗಡಿಗಳನ್ನ ಹೊರತುಪಡಿಸಿ, ಅಂದ್ರೆ ಮೆಡಿಕಲ್ ಶಾಪ್ಗಳು, ಈ ರೀತಿಯಾಗಿ ಹಾಲಿನ ಅಂಗಡಿ ಇವೆಲ್ಲವೂ ಬಿಟ್ಟು ಇನ್ನೆಲ್ಲವೂ ಕೂಡ ಲಾಕ್ ಆಗಿರಬೇಕು ಅಂತ ಆದೇಶವನ್ನ ಹೊರಡಿಸಲಾಗಿತ್ತು. ಅದನ್ನ ಪರಿಪಾಲನೆ ಮಾಡಿದ್ದು ಈಗ ಒಂದೇ ಒಂದು ಭಾನುವಾರ ಅಷ್ಟೇ. ಈ ಭಾನುವಾರದಿಂದನೇ ಆ ಒಂದು ಆದೇಶವನ್ನ ಹಿಂಪಡೆದು
ಮಾಡಿದಿರುವಂತದ್ದು ಸೋ ಈಗ ಕಂಪ್ಲೀಟ್ ಆಗಿ ಇವತ್ತು ಯಾವ ರೀತಿಯಾಗಿತ್ತು ಇನ್ನ ನೆನ್ನೆಯಿಂದ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ನಾಳೆನೂ ಕೂಡ ಇರುತ್ತೆ ಯಾವದೇ ರೀತಿಯಾದಂತ ಕಂಪ್ಲೀಟ್ ಲಾಕ್ ಡೌನ್ ಇರೋದಿಲ್ಲ ಅನ್ನೋದು ಆ ಆದೇಶದಲ್ಲಿ ಇರುವಂತ ಉಲ್ಲೇಖ ನಾಳೆ ಎಂದಿನಂತೆ ಎಲ್ಲವೂ ಕೂಡ ಓಪನ್ ಇರುತ್ತೆ ಮದ್ಯದ ಅಂಗಡಿ ಎಲ್ಲಾ ಅಂಗಡಿಗಳು ಕೂಡ ತೆರೆದಿರುತ್ತೆ ಭಾನುವಾರದ ಕರ್ಫ್ಯೂ ಅನ್ನು ಹಿಂಪಡೆದಿದೆ ರಾಜ್ಯ ಸರ್ಕಾರ ನಾಳೆ ಸಾರಿಗೆ ಸೇವೆ ಎಂದಿನಂತೆ ಇರುತ್ತೆ ನಾಳೆ ರಾಜ್ಯದ ಎಲ್ಲಾ ಪಾರ್ಕ್ ಗಳು ಕೂಡ ಓಪನ್ ಇರುತ್ತೆ ನಾಳೆಯೂ ಕೂಡ ಆಟೋ ಕ್ಯಾಬ್ ರೋಡಿಗೆ ಇಳಿತವೆ ಅಂದ್ರೆ ಯಾವ ರೀತಿಯಾಗಿ ಈಗೆಲ್ಲ ನಾವು ನೋಡ್ತಾ ಇದೀವಿ ಅದೇ ರೀತಿಯಾಗಿ ನಾಳೆನೂ ಕೂಡ ಇರುತ್ತೆ ರಾಜ್ಯದಲ್ಲಿ ಇಂದು 141 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದಾವೆ 141 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂತದ್ದು 141ರಲ್ಲಿ 90 ಮಂದಿಗೆ ಹೊರ ರಾಜ್ಯದ ಸಂಪರ್ಕ ಇದೆ ಹೊರ ರಾಜ್ಯದಿಂದ ಬಂದಂತವರಿಗೆ 90 ಜನರಿಗೆ ಈಗ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ ಇಂದು 103 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜ್ ಆದವರ ಸಂಖ್ಯೆನೂ ಕೂಡ ಖುಷಿಯ ವಿಚಾರ ಅದು 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ 103 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತದ್ದು ಇದು ಹೈಯೆಸ್ಟ್ ಅಂತ ಕಾಣಿಸುತ್ತೆ ಒಂದು ದಿನದಲ್ಲಿ ಅತಿ ಹೆಚ್ಚಿನ ಜನ ಡಿಸ್ಚಾರ್ಜ್ ಆಗಿರುವಂತದ್ದು ಇವತ್ತೇ ಅಂತ ಕಾಣಿಸುತ್ತೆ 103 ಜನ ಡಿಸ್ಚಾರ್ಜ್ ಆಗಿರೋದನ್ನ ನೋಡ್ತಾ ಇದ್ರೆ ಇನ್ನ ನಿನ್ನೆ ನೋಡಿದ್ವಿ ನಾವು 248 ಪ್ರಕರಣಗಳು ದಾಖಲಾಗಿದ್ವು ದೊಡ್ಡ ಮಟ್ಟದಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿತ್ತು ಏಕೆಂದ್ರೆ ಫಾರ್ ದ ಫಸ್ಟ್ ಟೈಮ್ ಹೈಯೆಸ್ಟ್ ರೆಕಾರ್ಡ್ ಅದು ಹೈಯೆಸ್ಟ್ ಕೊರೋನಾ ಪಾಸಿಟಿವ್ ಒಂದು ದಿನದಲ್ಲಿ ಅತಿ ಹೆಚ್ಚು ಬಂದಿದ್ದು ಅಂದ್ರೆ ನಿನ್ನೆ 248 ಪ್ರಕರಣಗಳು ಇವತ್ತು 141 ಪ್ರಕರಣಗಳು ದಾಖಲಾದಂತಾಗಿದೆ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಮಾತ್ರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ ಸದ್ಯ ಇವತ್ತು ಗುಣಮುಖರಾದಂತವರ ಸಂಖ್ಯೆನೂ ಕೂಡ ಜಾಸ್ತಿನೇ ಇದೆ ಅದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿನ ಸಮಾಧಾನಕರ ವಿಚಾರ 103 ಜನ ಆಸ್ಪತ್ರೆಯಿಂದ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ 141 ಕೊರೋನಾ ಪ್ರಕರಣಗಳು ಇವತ್ತು ಪತ್ತೆಯಾಗಿದವಲ್ಲ ಅದರಲ್ಲಿ 90 ಪ್ರಕರಣಗಳು ಹೊರ ರಾಜ್ಯದಿಂದ ಬಂದಂತವರು ಏನು ಕ್ವಾರಂಟೈನ್ ನಲ್ಲಿ ಇದ್ರು ಅವರ ಒಂದು ರಿಸಲ್ಟ್ ಈಗ ಪಾಸಿಟಿವ್ ಬಂದಿದೆ 90 ಜನ 141ರಲ್ಲಿ 90 ಜನ ಹೊರ ರಾಜ್ಯದ ಲಿಂಕ್ ಇದೆ ಇನ್ನ ಉಳಿದಂತ ಪ್ರಕರಣಗಳು ಇಲ್ಲಿನ ಕರ್ನಾಟಕದ ಪ್ರಕರಣಗಳಾಗಿದ್ದಾವೆ ಇನ್ನ ಇಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತವರು 103 ಜನ ಇನ್ನ ಡೈಲಿ ಮಾರ್ನಿಂಗ್ ಬುಲೆಟಿನ್ ಸಂಜೆ ಬುಲೆಟಿನ್ ಅಂತ ಇರೋದಿಲ್ಲ ಈಗ ಆಲ್ರೆಡಿ ಸ್ಪಷ್ಟಪಡಿಸಿದೆ ಆರೋಗ್ಯ ಇಲಾಖೆ ದಿನಕ್ಕೆ ಒಂದು ಬಾರಿ ಮಾತ್ರ ಅದು ಸಂಜೆ ಹೊತ್ತು ರಾಜ್ಯದಲ್ಲಿ ಟೋಟಲ್ ಆಗಿ ಎಷ್ಟು ಜನ ಸೋಂಕಿತರು ಅನ್ನೋದ್ರ ಕಂಪ್ಲೀಟ್ ಮಾಹಿತಿಯನ್ನ ಬಿಡುಗಡೆ ಮಾಡುತ್ತೆ ಆರೋಗ್ಯ ಇಲಾಖೆ ಸೊ ಇವತ್ತು ದಾಖಲಾಗಿರುವಂತ ಕೊರೋನಾ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 141 ಕೇಸ್ಗಳು ಇವತ್ತು ರಾಜ್ಯದಲ್ಲಿ ವರದಿಯಾಗಿದ್ದಾವೆ ಇದುವರೆಗೂ ಟೋಟಲ್ ಆಗಿ 997 ಮಂದಿ ಡಿಸ್ಚಾರ್ಜ್ ಆದಂತಾಗಿದೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಇವತ್ತು 140 ವರದಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಸೋಂಕಿತರ ಸಂಖ್ಯೆ 2922ಕ್ಕೆ ಏರಿಕೆ ಆಗಿದೆ 2922ಕ್ಕೆ ಏರಿಕೆ ಆಗಿರುವಂತದ್ದು ಟೋಟಲ್ ಆಗಿ ಸೋಂಕಿತರ ಸಂಖ್ಯೆ ಇಂದು 1000 ಪ್ರಕರಣ ಕೂಡ ವರದಿಯಾಗಿದೆ ಇದುವರೆಗೂ ಒಟ್ಟು 51,000 ಪ್ರಕರಣಗಳು ವರದಿಯಾದಂತಾಯ್ತು 15 ಜನ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ರಾಜ್ಯದಲ್ಲಿ ಇದುವರೆಗೂ 997 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನ 3 ಪ್ರಕರಣ ಆಗ್ಬಿಟ್ರೆ 1000ಕ್ಕೂ ಹೆಚ್ಚಿನ ಡಿಸ್ಚಾರ್ಜ್ ಆದಂತ ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾದಂತಾಗುತ್ತೆ ಅದರ ಜೊತೆಗೆ ಇನ್ನೊಂದು 78 ಪ್ರಕರಣಗಳು ಹೋಗ್ಬಿಟ್ರೆ 3000 ಗಡಿಯನ್ನ ತಲುಪಿಡ್ತೀವಿ ಇವತ್ತು 2922ಕ್ಕೆ ಏರಿಕೆ ಆಗಿರುವಂತದ್ದು ಇದೇ ರೀತಿಯಾಗಿ ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ ನಿನ್ನೆ 248 ಮೊನ್ನೆ 100ಕ್ಕೂ ಹೆಚ್ಚಿನ ಪ್ರಕರಣಗಳು ಆಲ್ಮೋಸ್ಟ್ ಕಳೆದ 10 ದಿನಗಳಿಂದಲೂ ಕೂಡ 100ಕ್ಕೂ ಹೆಚ್ಚಿನ ಪ್ರಕರಣಗಳೇ ಒಂದು ದಿನದಲ್ಲಿ ವರದಿಯಾಗ್ತಾ ಇರುವಂತದ್ದು ಅದೇ ರೀತಿಯಾಗಿ ಎಲ್ಲಾದರೂ ನಾಳೆನೂ ಆಗ್ಬಿಟ್ರೆ 3000ಕ್ಕೂ ಹೆಚ್ಚಿನ ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾದಂತಾಗುತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವತ್ತು ಎಷ್ಟೆಷ್ಟು ಪ್ರಕರಣಗಳು ವರದಿಯಾಗಿದ್ದಾವೆ ಕಳೆದ 4 ದಿನದಲ್ಲಿ ಅಂತ 27ನೇ ತಾರೀಕು ಎಷ್ಟು ಪ್ರಕರಣ ಅಂದ್ರೆ 135 ಪ್ರಕರಣ ವರದಿಯಾಗಿತ್ತು 28ನೇ ತಾರೀಕು 115 ಪ್ರಕರಣಗಳು ವರದಿಯಾಗಿದ್ವು ಹಾಗೆ 29ನೇ ತಾರೀಕು ನಿನ್ನೆ ಅತಿ ಹೆಚ್ಚು ಪ್ರಕರಣ ಒಂದು ದಿನದಲ್ಲಿ ಅದು 248 ಪ್ರಕರಣಗಳು ವರದಿಯಾಗಿದ್ದಂಥದ್ದು ಇನ್ನ 30ನೇ ತಾರೀಕು ಅಂದ್ರೆ ಇವತ್ತು 141 ಪ್ರಕರಣಗಳು
ವರದಿಯಾಗಿದ್ದಾವೆ. ರಾಜ್ಯದಲ್ಲಿ ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 2922 ಕ್ಕೆ ಏರಿಕೆ ಆದಂತಾಗಿದೆ. ಇವತ್ತು ಒಂದು ಸಾವಿನ ಪ್ರಕರಣ ಕೂಡ ವರದಿಯಾಗಿದೆ. ಕೊರೋನಾ ಸೋಂಕಿನಿಂದಾಗಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಟೋಟಲ್ ಆಗಿ ಇದುವರೆಗೂ ಕೊರೋನಾ ಸೋಂಕಿನಿಂದಾಗಿ ಸಾವನ್ನಪ್ಪಿದವರ ಸಂಖ್ಯೆ 51 ಕ್ಕೆ ಏರಿಕೆ ಆದಂತಾಗಿದೆ. ಅದರಲ್ಲಿ 2 ಕೊರೋನಾ ಸೋಂಕಿತ್ತು, ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಸೋ ಹೀಗಾಗಿ ಅದನ್ನ ಕೊರೋನಾ ಸೋಂಕಿದ್ರು ಕೂಡ ಇಬ್ಬರು ಸಾವನ್ನಪ್ಪಿದಂತ ಹಿನ್ನೆಲೆಯಲ್ಲಿ ನಾನ್ ಕೋವಿಡ್ ಡೆತ್ ಅಂತಾನೆ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಕರಣಗಳು, ಹಾಗೆ ಡಿಸ್ಚಾರ್ಜ್ ಆದಂತ ಪ್ರಕರಣದ ಅಂಕಿಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ, ಗಮನಿಸ್ತಾ ಇದ್ದೀರಾ ನೀವು ಕೂಡ. ಬೆಂಗಳೂರು 32, ಯಾದಗಿರಿ 18, ದಕ್ಷಿಣ ಕನ್ನಡದಲ್ಲಿ 14 ಕೇಸ್ ಇಲ್ಲಿ ವರದಿಯಾಗಿರುವಂಥದ್ದು. ಉಡುಪಿ 13, ಹಾಸನದಲ್ಲಿ 13, ವಿಜಯಪುರದಲ್ಲಿ 11, ಕಲಬುರಗಿಯಿಂದ 43 ಜನ ಟೋಟಲ್ ಆಗಿ ಇವತ್ತು ಡಿಸ್ಚಾರ್ಜ್. ರಾಜ್ಯದಲ್ಲಿ 141 ಪ್ರಕರಣಗಳು ದಾಖಲಾಗಿದ್ರೆ ಅದರಲ್ಲಿ ಇನ್ನೂ ಒಂದ್ ಕಡೆ ಖುಷಿಯ ವಿಚಾರ ಅಂದ್ರೆ 103 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತದ್ದು. ಕೊರೋನಾ ಸೋಂಕಿನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆದಂತವರ ಸಂಖ್ಯೆ 103 ಇವತ್ತು. ಉಡುಪಿಯಲ್ಲಿ 13, ಹಾಸನದಲ್ಲಿ 13, ವಿಜಯಪುರದಲ್ಲಿ 11, ಹಾಗೆ ಕಲಬುರಗಿಯಿಂದ 43 ಜನ, ಟೋಟಲ್ ಆಗಿ 103 ಜನ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನೂ ಒಂದ್ ಕಡೆ ಆತಂಕದ ವಿಚಾರ, 3000 ಗಡಿಗೆ ಬಂದು ತಲುಪ್ತಾ ಇದೀವಿ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆಯಲ್ಲಿ 2922 ಕ್ಕೆ ಟೋಟಲ್ ಆಗಿ ಏರಿಕೆ ಆಗಿರುವಂಥದ್ದು. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಇವತ್ತೊಂದೇ ದಿನ 141 ಪ್ರಕರಣಗಳು ದಾಖಲಾಗಿದ್ದಾವೆ. ಹಾಗೆ 1000 ಪ್ರಕರಣ ಕೂಡ ವರದಿಯಾಗಿದೆ ಇವತ್ತು. ರಾಜ್ಯದಲ್ಲಿ ಇವತ್ತು ಟೋಟಲ್ ಆಗಿ 141 ಪ್ರಕರಣಗಳು ವರದಿಯಾಗಿರುವಂತದ್ದು. ಟೋಟಲ್ ಆಗಿ 141 ಪ್ರಕರಣದಲ್ಲಿ 90 ಪ್ರಕರಣಗಳು ಹೊರ ರಾಜ್ಯದಿಂದ ಬಂದಂತಹ ಪ್ರಕರಣಗಳಾಗಿದ್ದಾವೆ. ಹಾಗೆ 1000 ಪ್ರಕರಣ ಕೂಡ ಇವತ್ತು ವರದಿಯಾಗಿದೆ. ಇದುವರೆಗೂ ಟೋಟಲ್ ಆಗಿ 1000 ಪ್ರಕರಣಗಳು ಕೊರೋನಾ ಸೋಂಕಿನಿಂದಾಗಿ 51 ಏರಿಕೆ ಆದಂತಾಗಿದೆ. ಇನ್ನು 15 ಜನ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ಟೋಟಲ್ ಆಗಿ 32 ಪ್ರಕರಣ, ಯಾದಗಿರಿಯಲ್ಲಿ 18, ದಕ್ಷಿಣ ಕನ್ನಡದಲ್ಲಿ 14, ಉಡುಪಿಯಲ್ಲಿ 13, ಹಾಸನದಲ್ಲಿ 13. ಈ ರೀತಿಯಾಗಿ ಕೊರೋನಾ ಸೋಂಕಿನಿಂದಾಗಿ ಬಳಲ್ತಾ ಇದ್ದಲ್ಲ ಅವರೆಲ್ಲರೂ ಕೂಡ ಡಿಸ್ಚಾರ್ಜ್ ಆಗಿರುವಂಥದ್ದು. ಬೀದರ್ನ 43 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಸ್ಟ್ರೋಕ್ನಿಂದ ಹಾಸಿಗೆ ಹಿಡಿದಿದ್ದಂಥ ಮಹಿಳೆ ಸಾವನ್ನಪ್ಪಿರುವಂಥದ್ದು. ಆ ಪೇಷಂಟ್ ನಂಬರನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಬೀದರ್ನಲ್ಲಿ ಇವತ್ತು ಒಂದು ಸಾವು ವರದಿಯಾಗಿದೆ, ಅದು ಕೊರೋನಾ ಸೋಂಕಿನಿಂದಾಗಿ. ಬೀದರ್ನ ಪೇಷಂಟ್ ನಂಬರ್ 2783. ಈ ಪೇಷಂಟ್ ನಂಬರ್ ಇವತ್ತು ಸಾವನ್ನಪ್ಪಿದ್ದಾರೆ. 43 ವರ್ಷದ ಮಹಿಳೆ ಸಾವನ್ನಪ್ಪಿರುವಂಥದ್ದು. ಸ್ಟ್ರೋಕ್ನಿಂದ ಹಾಸಿಗೆಯನ್ನ ಹಿಡಿದಿದ್ದಂಥ ಮಹಿಳೆ ಈಗ ಸಾವನ್ನಪ್ಪಿದ್ದಾರೆ ಕೊರೋನಾ ಸೋಂಕಿನಿಂದಾಗಿ. ಕಳೆದ 8 ವರ್ಷಗಳಿಂದ ಸ್ಟ್ರೋಕ್ನಿಂದ ಹಾಸಿಗೆಯನ್ನ ಹಿಡಿದಿದ್ರು, ಅವರಿಗೆ ಕೊರೋನಾ ಸೋಂಕು ಬಂದಿತ್ತು. ಇಲ್ಲಿ ಇಲ್ನೆಸ್ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಈ ಮಹಿಳೆ. 24ರಂದು ಆಸ್ಪತ್ರೆಗೆ ಸೇರಿದ್ರು, 28ರಂದು ಸಾವನ್ನಪ್ಪಿದ್ರು. 47 ವರ್ಷದ ಬೀದರ್ನ ಮಹಿಳೆ, ಇಲ್ನೆಸ್ ಪತ್ತೆ ಆಗಿತ್ತು ಅವರಿಗೆ. 8 ವರ್ಷಗಳಿಂದ ಸ್ಟ್ರೋಕ್ ಆಗಿ ಹಾಸಿಗೆಯನ್ನ ಹಿಡಿದಿದ್ರು. ತೋರಿಸ್ತಾ ಇದೀವಿ, ಬೆಂಗಳೂರಿನಲ್ಲಿ 32, ಯಾದಗಿರಿಯಲ್ಲಿ 18, ಹಾಗೆ ದಕ್ಷಿಣ ಕನ್ನಡದಲ್ಲಿ 14, ಉಡುಪಿಯಲ್ಲಿ 13. ಸಾರಿ, ಬೆಂಗಳೂರಿನಲ್ಲಿ 33 ಪ್ರಕರಣಗಳು. ಟೋಟಲ್ ಆಗಿ ಇವತ್ತು 141 ಪ್ರಕರಣಗಳು ವರದಿಯಾಗಿರುವಂಥದ್ದು. ಅದರಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಅಂಕಿಅಂಶವನ್ನ. ಇನ್ನು ಹಾಸನದಲ್ಲಿ 13 ಪ್ರಕರಣಗಳು ವರದಿಯಾಗಿದ್ದಾವೆ, ವಿಜಯಪುರದಲ್ಲಿ 13 ಪ್ರಕರಣಗಳು ವರದಿಯಾಗಿರುವಂಥದ್ದು, ಶಿವಮೊಗ್ಗದಲ್ಲಿ 6 ಪ್ರಕರಣಗಳು ವರದಿಯಾಗಿದ್ದಾವೆ. ಇದು ಟೋಟಲ್ ಆಗಿ ರಾಜ್ಯದಲ್ಲಿ ಇವತ್ತು ಸೋಂಕಿತರ ಸಂಖ್ಯೆ ವರದಿಯಾಯ್ತಲ್ಲ, ಅದರ ಅಂಕಿಅಂಶವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬೆಂಗಳೂರಿನಲ್ಲಿ ಇವತ್ತು ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗಿದ್ದಾವೆ. ರಾಜ್ಯದಲ್ಲಿ ಇವತ್ತು ಟೋಟಲ್ ಆಗಿ 141 ಪ್ರಕರಣಗಳು ವರದಿಯಾಗಿರುವಂಥದ್ದು, ಅದರ ಅಂಕಿಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಟೋಟಲ್ ಆಗಿ ಎಷ್ಟು ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾದಂತಾಗಿದೆ ಅಂತ ಆದ್ರೆ, 2922 ಪ್ರಕರಣಗಳು ಟೋಟಲ್ ಆಗಿ ಇದುವರೆಗೂ ವರದಿಯಾಗಿರುವಂಥದ್ದು.
ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳತಾ ಇರುವಂತದ್ದು. ಇದರಲ್ಲಿ 2922 ರಲ್ಲಿ 1874 ಜನ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳತಾ ಇದ್ದಾರೆ ಅಂದ್ರೆ ಆಕ್ಟಿವ್ ಕೇಸಸ್ ಗಳು. ಇನ್ನ 2922 ರಲ್ಲಿ ಗುಣಮುಖರಾದಂತವರ ಸಂಖ್ಯೆ 997 ಜನ ಗುಣಮುಖರಾಗಿದ್ದಾರೆ. ಇನ್ನ ಇದೇ ಪ್ರಕರಣಗಳಲ್ಲಿ 2922 ರಲ್ಲಿ ಐಸಿಯು ನಲ್ಲಿ ಚಿಕಿತ್ಸೆಯನ್ನ ಪಡೆಯತಾ ಇರುವಂತವರ ಸಂಖ್ಯೆ 15 ಜನ ಐಸಿಯು ನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳತಾ ಇದ್ದಾರೆ. ಹಾಗೆ ಕೋವಿಡ್ ನಿಂದಾಗಿ ಇದುವರೆಗೂ ರಾಜ್ಯದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 49 ಕ್ಕೆ ಏರಿಕೆ ಆಗಿರುವಂತದ್ದು. ಹಾಗೆ ಕೊರೋನಾ ಸೋಂಕು ಬಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತ ಪ್ರಕರಣ ಅದನ್ನ ಇತರೆ ಸಾವು ಅಂತ ಪರಿಗಣಿಸಲಾಗ್ತಾ ಇದೆ. ಆ ರೀತಿಯಾಗಿ ಆಗಿರುವಂತ ಪ್ರಕರಣಗಳು 2. ಇನ್ನ ಇವತ್ತು ಕೊರೋನಾ ಸೋಂಕಿನಿಂದಾಗಿ ಸಾವನ್ನಪ್ಪಿದಂತ ಪ್ರಕರಣ 1. ಹಾಗೆ ಇವತ್ತು ಟೋಟಲ್ ಆಗಿ ಡಿಸ್ಚಾರ್ಜ್ ಆದಂತವರ ಸಂಖ್ಯೆ ಇದು ಮೋಸ್ಟ್ ಪ್ರಾಬಬ್ಲಿ ಇದುವರೆಗಿನ ರೆಕಾರ್ಡ್ ಅಂತ ಕಾಣಿಸುತ್ತೆ. ಡಿಸ್ಚಾರ್ಜ್ ಆಗಿರುವಂತ ಪ್ರಕರಣಗಳು 103 ಜನ ಇವತ್ತು ಟೋಟಲ್ ಆಗಿ ಡಿಸ್ಚಾರ್ಜ್ ಆಗಿರುವಂತದ್ದು. ನಾ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಕರಣಗಳು ಅನ್ನೋದನ್ನ ತೋರಿಸ್ತಾ ಇದ್ವಿ. ಹೈಯೆಸ್ಟ್ ಇವತ್ತು ಬೆಂಗಳೂರಿನಲ್ಲಿ ವರದಿಯಾಗಿರುವಂತದ್ದು. 33 ಪ್ರಕರಣಗಳು ವರದಿಯಾಗಿದ್ದಾವೆ ಬೆಂಗಳೂರು ನಗರದಲ್ಲಿ. ಹಾಗೆ ಯಾದಗಿರಿ ಜಿಲ್ಲೆಯಲ್ಲಿ 18 ಪ್ರಕರಣಗಳು ವರದಿಯಾಗಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 14 ಪ್ರಕರಣಗಳು ವರದಿಯಾಗಿದ್ದಾವೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ 13 ಪ್ರಕರಣಗಳು ವರದಿಯಾಗಿದ್ದಾವೆ. ಇನ್ನೊಂದು ಕಡೆ ಹಾಸನ ಜಿಲ್ಲೆಯಲ್ಲಿ 13 ಪ್ರಕರಣಗಳು ವರದಿಯಾಗಿದ್ರೆ ವಿಜಯಪುರದಲ್ಲಿ 11, ಬೀದರ್ ಜಿಲ್ಲೆಯಲ್ಲಿ 10, ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ 6 ಪ್ರಕರಣಗಳು ಇವತ್ತು ವರದಿಯಾಗಿದ್ದಾವೆ. ಪಾಸಿಟಿವ್ ಪ್ರಕರಣಗಳು ನಾನು ಹೇಳ್ತಾ ಇರುವಂಥದ್ದು 24 ಗಂಟೆಯಲ್ಲಿ ಟೋಟಲ್ ಆಗಿ ಕರ್ನಾಟಕದಲ್ಲಿ 141 ಸೋಂಕಿತರು ಪತ್ತೆಯಾಗಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಈ 141 ಸೋಂಕಿತರಲ್ಲಿ ಹೈಯೆಸ್ಟ್ ಪ್ರಕರಣ ಅಂದರೆ ಬೆಂಗಳೂರಿನದ್ದಾಗಿದೆ. ನಾ ಹಾವೇರಿಯಲ್ಲೂ ಕೂಡ 4 ಪ್ರಕರಣಗಳು ವರದಿಯಾಗಿದ್ದಾವೆ ಪಾಸಿಟಿವ್ ಪ್ರಕರಣ. ಕೋಲಾರದಲ್ಲಿ 3 ಪ್ರಕರಣಗಳು ವರದಿಯಾಗಿರುವಂಥದ್ದು. ಹಾಗೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ 2 ಪ್ರಕರಣ ವರದಿಯಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ 2 ಪ್ರಕರಣಗಳು ವರದಿಯಾಗಿದ್ದಾವೆ. ಟೋಟಲ್ ಆಗಿ 141 ಜನ ಇವತ್ತು ಆ ಸೋಂಕು ಪತ್ತೆಯಾಗಿದೆಯಲ್ಲ ಅದರ ಅಂಕಿಅಂಶಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ಬೆಂಗಳೂರು, ಯಾದಗಿರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಲ್ಮೋಸ್ಟ್ ಇವತ್ತು ಪ್ರಕರಣಗಳು ವರದಿಯಾದಂತ ಆಗ್ತಾ ಇದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. ಇದರ ನಡುವೆ ಒಂದು ಸಮಾಧಾನದ ವಿಚಾರ ಅಂದ್ರೆ ಸೋಂಕಿತರು ಅತಿ ಹೆಚ್ಚಿನ ಮಟ್ಟದಲ್ಲಿ ಚೇತರಿಕೆಯನ್ನ ಕಾಣ್ತಾ ಇರುವಂತದ್ದು. ಕಳೆದ 24 ಗಂಟೆಯಲ್ಲಿ 11,000 ಮಂದಿ ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದಾರೆ. ಇದೊಂದು ಖುಷಿಯ ವಿಚಾರ. ನಾವು ಕರ್ನಾಟಕದ ಮಟ್ಟಿಗೂ ಕೂಡ ನೋಡ್ತಾ ಇದ್ವಿ, 103 ಜನ ಇವತ್ತು ಡಿಸ್ಚಾರ್ಜ್ ಆಗಿದ್ದಂಥದ್ದು. ಇನ್ನು ದೇಶದಾದ್ಯಂತ ಇವತ್ತು ಟೋಟಲ್ ಆಗಿ 11,000 ಮಂದಿ ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದಾರೆ. ಭಾರತದಲ್ಲಿ ಈಗ ಚೇತರಿಕೆಯ ಪ್ರಮಾಣ %47 ಏರಿಕೆ ಆದಂತಾಗಿದೆ. ಆ ಒಂದು ಚೇತರಿಕೆಯ ಪ್ರಮಾಣ ಇಂದು ಒಂದೇ ದಿನ 11,000 ಜನ ಗುಣಮುಖರಾಗಿದ್ದಾರೆ. 24 ಗಂಟೆಯಲ್ಲಿ 7,964 ಹೊಸ ಪ್ರಕರಣಗಳು. ಮೊದಲ ಬಾರಿ ಹೊಸ ಕೇಸ್ಗಿಂತ ಡಿಸ್ಚಾರ್ಜ್ ಕೇಸ್ಗಳು ಹೆಚ್ಚಾಗಿ ಕಂಡು ಬಂದಿರುವಂಥದ್ದು ಭಾರತದಲ್ಲಿ. ಒಟ್ಟು ಸೋಂಕಿತರ ಸಂಖ್ಯೆ ಈಗ ಭಾರತದಲ್ಲಿ 173,000 ಇದೆ. ದೇಶದಲ್ಲಿ 86,422 ಆಕ್ಟಿವ್ ಪ್ರಕರಣಗಳು ಅಂದ್ರೆ 173,000 ಪ್ರಕರಣಗಳಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತವರು 86,422. ಹಾಗೆ ಡಿಸ್ಚಾರ್ಜ್ ಆಗಿರುವಂತ ಸಂಖ್ಯೆ 82,369. 173,000 ಡಿಸ್ಚಾರ್ಜ್ ಆಗಿರುವಂತವರು 82,369. ಇವೆಷ್ಟು ಇವರಿಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರನಹಳ್ಳಿ, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.